ಯಾಕೆ? ಯಾರಪ್ಪ ಅವಳು? ಅದು ಆಫೀಸ್ ಕಾಲ್. ಕೊಲೀಗ್ ಒಬ್ಬರು ಫೋನ್ ಮಾಡ್ತಾ ಇದ್ದೆ. ನೀನ್ ಯಾರಿಗೆ ಬೇಕಾದ್ರೂ ಕಾಲ್ ಮಾಡು, ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ವಡಾಪಾವ್ ಚಪ್ಪರ್ಸ್ಕೊಂಡು ತಿಂತಿದ್ಲಲ್ಲ ಆ ಹುಡುಗಿ ಯಾರು? ವಡಾಪಾವ್ ನಾನು. ಅಪ್ಪನ ರೂಲ್ಸ್ ಬ್ರೇಕ್ ಮಾಡಿ ಹೊರಗಡೆ ತಿನ್ನದ ಅದಕ್ಕೆ ನೀವು ಫುಲ್ ಕನ್ಫ್ಯೂಸ್. ಲಕ್ಷ್ಮಣ್, ನಾನ್ ಕಟ್ಟಿರೋ ಕತೆನ ನನ್ಗೆ ಹೇಳೋದಕ್ಕೆ ಬರಬೇಡ. ನನ್ನ ಕಣ್ಣು ಚೆನ್ನಾಗೇ ಕಾಣುತ್ತೆ. ನನ್ನ ಮೈದನ ಅರ್ಧ ಕಿಲೋಮೀಟರ್ ದೂರ ಇದ್ರೂ ನಾನ್ ಕಂಡಿಡಿತೀನಿ. ಯಾರ ಹುಡುಗಿ ಅದಕ್ಕೆ? ಅದು ಲಕ್ಕಿ, ನನ್ನ ಹತ್ರ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಊಟ ಮಾಡ್ಬೇಕಾದ್ರೆ ಎಲ್ರ ಮುಂದೆ ನಿನ್ ಮರ್ಯಾದೆ ಹೋಗ್ಬಾರ್ದು, ಅಪ್ಪ ನಿನಗ್ ಬೈಬಾರ್ದು ಅಂತ ನಾನೇ ಮಾತು ಮರೆಸ್ದೆ. ಅದು ನೀನಲ್ಲ ಅಂತ ಹೇಳ್ದೆ, ಆದ್ರೆ ಅದು ನೀನೆ ಅಂತ ನನಗ್ ಗೊತ್ತು. ಆ ಕೂದಲು ಫ್ರೀ ಹೇರ್ ಬಿಟ್ಕೊಂಡು ಲಾಂಗ್ ಸ್ಕರ್ಟ್ ಹಾಕೊಂಡು ಇಲ್ಲಿ ಜುಮ್ಕ ಕಟ್ಟಿದ್ಲಲ್ಲ, ಹಾಗೆ ಸೈಡಲ್ಲಿ ಬ್ಯಾಗ್ ಹಾಕೊಂಡಿದ್ಲಲ್ಲ, ಆ ಹುಡುಗಿ ಯಾರು? ಅವಳು ಆ ಹುಡುಗಿ ಯಾರು? ಹುಡುಗಿ ಈಗ ಫ್ಲಾಶ್ ಆಯ್ತು. ಅದಕ್ಕೆ ಅಪ್ಪನ ರೂಲ್ಸ್ ಬ್ರೇಕ್ ಮಾಡಿ ಹೊರಗಡೆ ಪಾವ್ ಬಾಜಿ ತಿಂದಿದ್ ನಿಜ. ಅಪ್ಪನ್ ಹೇಳಕ್ ಹೋಗ್ಬೇಡಿ, ನೀವ್ ಹೇಳ್ತಿರೋ ಹುಡುಗಿ ನಮ್ ಕ್ಲೈಂಟು. ಏನು, ನಿನ್ ಕ್ಲೈಂಟಾ? ಅಷ್ಟು ಪುಟ್ಟ ಹುಡುಗಿ ಕುಂಟೆ ಬಿಲ್ಲೆ ಆಡೋ ತರ ಇದ್ಲು. ಸರಿ, ನಿನ್ ಹತ್ರ ಅವಳ್ದು ಏನ್ ಕೇಸು? ಕ್ಲೈಂಟ್ ಅಲ್ಲ ಅತ್ಗೆ, ಕ್ಲೈಂಟ್ ಆಫೀಸ್ ಅಲ್ಲಿ ನನ್ ತರನೇ ಕೆಲಸ ಮಾಡೋ ಹುಡುಗಿ. ನಾನ್ ಆಗಾಗ ಹೋಗ್ತಾ ಇರ್ತೀನಲ್ಲ, ಹಾಗೆ ಫ್ರೆಂಡ್ ಆಗಿದ್ದಾಳೆ. ಅವ್ರ ಕಂಪನಿ ಫೈಲ್ ಎಲ್ಲ ಇವಳೆ ನೋಡೋದು, ನನ್ನ ಇಂಟ್ರಾಕ್ಷನ್ ಇರೋದು ಇವಳ ಜೊತೆ. ಇಂಟ್ರಾಕ್ಷನ್ ಮತ್ತೆ ಮುಂದೆ? ಹಾಗಾಗಿ ಅವಳ ಜೊತೆ ಪಾನಿಪುರಿ ತಿಂದಿದ್ದೆ ಅಂತ ಅವತ್ತೊಂದ್ಸರ್ತಿ ಹೇಳಿದ್ದೆ, ನೆನಪಿದ್ಯಾ? ಮರ್ತ್ಬಿಟ್ರ? ಮಿಸ್ಟರ್ ಅಡ್ವೊಕೇಟ್, ನಾನ್ ಕೇಳು ಸಣ್ಣ ಪ್ರಶ್ನೆಗೆ ನೀನ್ ಇಷ್ಟು ಉದ್ದ ಉತ್ತರ ಕೊಟ್ರೆ ನನಗ್ ಡೌಟ್ ಬರುತ್ತೆ. ಇವರ್ ಆನರ್, ನಿಮ್ಮಿಬ್ರನ್ನ ತುಂಬಾ ಗಮನಿಸ್ತಾ ಇದ್ದೆ, ತುಂಬಾ ಸಲ್ಗೆಲಿದ್ದಾಗಿತ್ತು. ಲಾಯರ್ ಸಾಹೇಬ್ರೆ, ಹಚ್ಚಿ ಹಾಕಿಸ್ಕೊಳ್ಳೋ ಸ್ವಲ್ಪ ತೆಗೆದ್ ಕಷ್ಟ. ಹುಷಾರು ಅದಕ್ಕೆ ಬೇರೆ ಯಾರಿಗೂ ಪ್ಲೀಸ್. ನೋಡಪ್ಪ ಲಕ್ಷ್ಮಣ, ನಾನು ಯಾರಿಗೂ ಹೇಳೋದಕ್ ಹೋಗಲ್ಲ. ಎಲ್ರು ಪವಿತ್ರನ್ ತರನೇ ಇರ್ತಾರೆ ಅಂತ ಅನ್ಕೋಬೇಡ. ನಿಮ್ಮ ಅಣ್ಣನ ಕಣ್ಣಿಗೇನಾದ್ರೂ ಬಿದ್ರೆ ಎಲ್ಲಾ ಚಾನಲ್ ಅಲ್ಲೂ ಬರ್ತೀಯ. ಜಾಗ್ರತೆ. ಇಲ್ಲ, ಹಿಂಗೆ ಬಿಟ್ರೆ ಎಡ್ಬಟ್ಟಾಗುತ್ತೆ. ಸತ್ಯ ಅದ್ಗೆ ಒಳ್ಳೆಯವರು, ಇಲ್ಲದೆ ಹೋಗಿದ್ರೆ ಮತ್ತೊಂದು ಏಟು ಬಿದ್ದಿರೋದು. ಏನಾದರೂ ಮಾಡಬೇಕು. ಜಮೀಲ್, ನಮ್ಮ ಪಬ್ಲಿಕೇಶನ್ ಪುಸ್ತಕನೇ ಕೊಡೋಣ ಅಂದ್ಕೊಂಡಿದ್ದೆ, ಅದು ಚೆನ್ನಾಗಿರಲ್ಲ. ಸೇಲ್ ಆಗಿರೋದನ್ನ ಕೊಟ್ಟಿದ್ದೇನೆ ಅನ್ಕೋಬಾರ್ದಲ್ವಾ, ಅದಕ್ಕೆ ನಿಮ್ಮ ಪಬ್ಲಿಕೇಶನ್ ಬುಕ್ಸ್ ಕಳಿಸ್ಕೊಡಿ. ಒಂದು 2,000 ಕಾಪೀಸ್ ಬೇಕಾಗ್ಬೋದು. ಖಂಡಿತ, ನಿಮ್ಗೆ ಯಾವಾಗ ಬೇಕು ಹೇಳಿ ಸರ್, ಒಳ್ಳೆ ಪ್ರಿಂಟ್ಸ್ ಹಾಕಿ ಕವರ್ನಲ್ಲಿ ಹಾಕಿ ಒಳ್ಳೆ ಗಿಫ್ಟ್ ಥರ ಕಳಿಸ್ತೀನಿ. ಯಾವ ಪುಸ್ತಕ ಕಳಿಸ್ಕೊಡ್ತೀರಾ? ಸರ್, ಮದುವೆಗೆ ಬಂದವ್ರಿಗಲ್ವ ಸರ್, ಒಂದು ಒಳ್ಳೆ ಬುಕ್ ಪ್ರಿಂಟ್ಸ್ ಹಾಕಿದ್ದೀನಿ, ಅದು ಕಳಿಸ್ಕೊಡ್ತೀನಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ಪುಸ್ತಕ ಆಗಲೇ ಅರೇಂಜ್ ಮಾಡಿಬಿಟ್ರಾ? ನನ್ನ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ರಾಜೀವಿ, ಆಮಂತ್ರಣ ಪತ್ರಿಕೆ ಯಾರ್ಯಾರಿಗೆ ಕೊಡಬೇಕನ್ನೋದನ್ನ ಚೆನ್ನಾಗಿ ನೋಡ್ಕೊ, ಯಾರಿಗೂ ಮಿಸ್ ಆಗಬಾರ್ದು. ಸರಳವಾದ ಮದುವೆ ಆದರೂ ಬರೋರೆಲ್ಲರೂ ಬರಬೇಕು. ನಿಮ್ಮ ಹಳೆ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಡ್ತೀರಾ? ಸಾಹಿತಿಗಳನ್ನೆಲ್ಲ ಕರೆಯೋದಿದೆಯಾ? ಅವ್ರು ಬಂದು ಆಶೀರ್ವಾದ ಮಾಡಿದ್ರೇನೆ ಸಂಸಾರ ಚೆನ್ನಾಗಿ ನಡೆಯೋದು. ಅಪ್ಪ, ಏನೇನು ಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿಟ್ಟಿದ್ದೀನಿ. ನನಗೆ 70,000 ಬೇಕು. ಆಯಿತು, ಬೆಳಗ್ಗೆ ತಂದು ಕೊಡ್ತೀನಿ. ನನ್ನ ಹತ್ರ ಏನು ಕೊಡಬೇಡಪ್ಪ, ನಿನ್ನ ಹೆಂಡತಿ ಕೈಲೇ ಕೊಡು, ನಾವಿಬ್ರೆ ಹೋಗ್ತಿರೋ ಶಾಪಿಂಗ್ಗೆ. ಅಪ್ಪ, ಎಲ್ಲ ವ್ಯವಸ್ಥೆನೂ ಆಗಿದೆ, ಇನ್ನು ಒಂದೇ ಒಂದು ಬಾಕಿ, ಲಕ್ಷ್ಮಣ್ಣ ಹನಿಮೂನ್ಗೆ ಎಲ್ಲಿ ಕಳಿಸೋದು ಅಂತ. ಮಾವ, ಅದನ್ನ ನಾನು ಹುಡುಗಿನ ನೋಡಕ್ ಹೋಗೋದಿನೇ ಯೋಚನೆ ಮಾಡ್ಬಿಟ್ಟಿದ್ದೀನಿ. ಜಾನಕಿ, ಅವನನ್ನ ಊಟಿ ಕಳಿಸ್ಬಿಡೋಣ, ಈ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಏನು ಊಟಿಗ? ಏನು ಚೆನ್ನಾಗಿರಲ್ಲ. ನಾನೇ ಅವನನ್ನ ಕೇಳ್ತೀನಿ,
ಲಕ್ಷ್ಮಣ್ ಏನಂತೀಯೋ? ಎಲ್ಲಿಗಾದ್ರೂ ಓಕೆ ಮಾವ. ನಾನೊಂದು ಜಾಗ ನೋಡಿಟ್ಟಿದ್ದೀನಿ, ಇಬ್ರು ಹನಿಮೂನ್ಗೆ ಅಮೆರಿಕಾ ಕಳ್ಸಿದ್ರೆ ಅದಕ್ಕೆ ಅಮೆರಿಕಕ್ಕ ಒಳ್ಳೆ ಐಡಿಯಾ. ಅಶ್ವಿನ್ ಅಲ್ಲೇ ಇರ್ತಾಳೆ, ಅವಳು ಮನೇಲೆ ಉಳ್ಕೋಬಹುದು. ಹಾಲಿವುಡ್ ಕೆನಡಾ ಅಂತ ಸುತ್ತಾಡ್ಕೊಂಡು ಬರ್ಬೋದು. ಒಂದು ತಿಂಗಳು ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಂತೆ ಅಶ್ವಿನಿ? ಅಲ್ಲಿ ಏನಿದೆಪ್ಪ ನೋಡೋದಕ್ಕೆ? ಯಾಕಮ್ಮ, ಅಮೆರಿಕದಲ್ಲಿ ಏನಿಲ್ಲ ಹೇಳು. ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾ, ವಾಷಿಂಗ್ಟನ್, ನ್ಯೂಜೆರ್ಸಿ, ಇನ್ನೇನು ಬೇಕು ನಿಮಗೆ? ಲಕ್ಷ್ಮಣ್ ಅಪ್ಪ, ನಿಂದು ಯು ಎಸ್ ವೀಸಾ ಇದೆಯಲ್ಲ, ಸಿಂಧು ವೀಸಾಗೂ ಅಪ್ಲೈ ಮಾಡು. ನಾನು ಅಶ್ವಿನಿ ಹೋಗ್ತಾ ಇಬ್ಬರನ್ನು ಕರ್ಕೊಂಡು ಹೋಗಮ್ಮ. ನಾನಾ? ಮುಗಿತಿದ್ದ ಹಾಗೆ ನಾನೀ ಮನೆಯಿಂದ ಹೊರಗೆ ಬೀಳ್ತೀನಿ. ಬೇರೆ ದಾರಿನೇ ಇಲ್ಲ, ಡೆಡ್ಲೈನ್ ಫಿಕ್ಸ್ ಆಗ್ಬಿಟ್ಟಿದೆ, ಹೋಗ್ಲೇಬೇಕು. ಅಪ್ಪ ತುಂಬಾ ಜೋರಾಗಿ ಪ್ಲಾನ್ ಮಾಡಿದ್ದಾರೆ, ನಾನು ಆದಷ್ಟು ಬೇಗ ಸತ್ಯ ಹೇಳಬೇಕು. ಸಿಂಧುನ ಮದುವೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ, ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅಶ್ವಿನಿ ಈಗ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಅಮೆರಿಕಾಗೆ ಲಕ್ಷ್ಮಣು ಬರ್ತಾನೆ, ನಿಮ್ಮ ಮನೆಗೂ ಬರ್ತಾನೆ, ನೋಡೋಣಂತೆ. ಮನೆಯಲ್ಲಿ ಸಿಕ್ಕಾಕೊಂಡೆ. ಯಾಕೆ? ವಡಾಪಾವ್ ತಿಂತಿದ್ವಲ್ಲ. ವಡಾಪಾವ್ ತಿನ್ನೋದು ಅಪರಾಧನ? ನಿಮ್ ಜೊತೆ ತಿಂತಿದ್ನಲ್ಲ. ಅಯ್ಯೋ, ನಿನ್ ಪಾಡಿಗ್ ನೀನು, ನನ್ ಪಾಡಿಗ್ ನಾನು, ತಿಂತಿದ್ವಪ್ಪ. ಮಾತಾಡ್ತಿದ್ವಲ್ಲ, ನೋಡಿದ್ದಾರೆ. ಅಡ್ರೆಸ್ ಕೇಳ್ತಿದ್ಲು ಅಂತ ಹೇಳ್ಬಿಡು. ಯಾಮಾರ್ಸೋದಿಕ್ಕೆ ಕಲಿಬೇಕು, ಇಲ್ಲ ಎದುರಿಸೋದಿಕ್ಕೆ ಕಲಿಬೇಕು. ಇಲ್ಲ ಅಂದ್ರೆ ಕಷ್ಟ ಮಾರಾಯ. ನನಗೆ ಎರಡು ಬರಲ್ವೇ? ಹೇಳಿದ್ದೀನಿ ಆದ್ರೂ ನನ್ನ ಕಾಲ್ ಕಟ್ ಮಾಡ್ತಿದಾರಲ್ಲ, ನನ್ ಕಂಡ್ರೆ ನಿಜವಾಗ್ಲೂ ಇಷ್ಟ ಇಲ್ಲ ಅನ್ಸುತ್ತೆ ಅವ್ರಿಗೆ. ಒಂದ್ಸಲ ಕೇಳ್ಬಿಡ್ಬೇಕು. ಏನಾಯ್ತೆ ನಿನ್ಗೆ? ಮತ್ತ್ಯಾಕೆ ಹಳ್ಸಿದ್ ಬಿಸಿಬೇಳೆಬಾತ್ ತರ ಇದೆಯಾ? ಮದ್ವೆ ಆಗೋ ಹುಡುಗಿ ನೀನು, ಜಮ್ ಅಂತ ಓಡಾಡ್ಕೊಂಡಿರ್ಬೇಕು. ನನಗ್ ಮದ್ವೆ ಗೊತ್ತಾದಾಗ ರಾಣಿ ತರ ಬಿಂಕ ಮಾಡ್ತಿದ್ದೆ ಗೊತ್ತೇನೆ? ಎಲ್ರು ನನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು. ಇಲ್ಲೇನ್ ಕೂತಿದ್ಯಾ? ಬಾ, ನೀನ್ ಹೋಗಮ್ಮ, ನಾನ್ ಬರ್ತೀನಿ. ನಿನ್ನ ಜೊತೆ ಕಳೆದ ಬೆಳದಿಂಗಳ ರಾತ್ರಿ ಸೊಗಸಾಗಿತ್ತು. ಆ ರಾತ್ರಿ ನಾನು ನಿದ್ದೆ ಹೋಗಿದ್ದೆ. ಏಳು ಮಲ್ಲಿಗೆ ತೂಕದ ರಾಜ್ಕುಮಾರಿ ನನ್ನ ತೊಡೆ ಮೇಲೆ ತಲೆ ಇಟ್ಟಿದ್ಲು. ಜೋಕ್ ಸಖತ್ ಆಗಿದೆ. ನಾನು ಏಳು ಮಣ ಭಾರ ಇದ್ದೀನಿ. ಪ್ರೀತಿ ಎಲ್ಲವನ್ನು ಹಗರಾಗಿಸುತ್ತೆ. I miss you.
ನಾನು ನಿನ್ನನ್ನು ಮಿಸ್ ಮಾಡ್ಕೋತಿದ್ದೀನಿ. ಐ ಡು ಮಿಸ್ ಯು ಲವ್ ಮ್ಯಾನ್. ಥ್ಯಾಂಕ್ ಯು. ಮಿಸ್ ಯು ಅಂತ ಕೇಳಿದ್ರೆ ಥ್ಯಾಂಕ್ ಯು ಅಂತಾರೇನೋ ದಟ್ಟ, ಬರ್ಲ ಅಂತ ಕೇಳಬೇಕು. ಫೋನ್ ನೋಡ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಏನಾಯ್ತು ಹುಡುಗಿ? ವೀರೇಂದ್ರ ಹೇಳಿದ್ದೇನಾದ್ರು ನಿಜ? ನಾನು ಹುಷಾರಾಗಿರ್ಬೇಕು. ಅಷ್ಟು ದೊಡ್ಡಾಗ್ಬಿಟ್ಟಿರಲ್ಲ ನನ್ನ ಮಗಳು. ಅದಕ್ಕೆಲ್ಲ ಸ್ಟೇಷನ್ಗೆ ಬರಬೇಡ್ರಿ, ನಾನೇ ಪರ್ಸನಲ್ ಸಿಗ್ತೀನಿ. ಸರ್ ವೆಂಕಟಪ್ಪ ಬಂದ. ಏನು ಇನ್ಸ್ಪೆಕ್ಟ್ರೇ, ತುಂಬ ಬ್ಯುಸಿನಾ? ಹಾಂ ಇರ್ತಲ್ಲ ಸರ್ ಕೆಲಸ. ಇರುತ್ತೆ ನನಗೂ ಗೊತ್ತು. ಯಾಕೆ ಸದ್ದು ಜಾಸ್ತಿ ಆಗ್ತಿದೆ? ಆ ಕೆಲಸ ಎಲ್ಲ ಮಾಡಿ ನಾನು ಮೇಲೆ ಬಂದಿರೋದು. ಕೆಲಸ ಇದೆ ಅಂತ ಸೀನಿಯರ್ಸ್ ಹೇಳಿದ ಕೆಲಸನೇ ಮರಿತಾರೆ ಅಣ್ಣ. ಸರ್ ಮದುವೆ ಕಾರ್ಡ್ ರೆಡಿ ಮಾಡಿಸಿ ಅಂತ ಹೇಳಿದ್ನಲ್ಲ, ಏನಾಯ್ತು? ಅದು ರೆಡಿ ಆಗಿದೆ ಸರ್, ಸಾಯಂಕಾಲ ಪ್ರೂಫ್ ಕೊಡ್ತಾನೆ. ನೋಡಿ ಓಕೆ ಮಾಡಿದ್ರೆ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾನೆ ಸರ್. ಯಾರು ಹೇಳಿದ್ದೀರಾ? ಧರ್ಮ ಹೆಂಗೆ ಸರ್, ನಮ್ಮ ಸ್ಟೇಷನ್ ಪ್ರಿಂಟಿಂಗ್ ಎಲ್ಲ ಅವರೇ ಮಾಡೋದು. ನೀನು ಡ್ರಾಫ್ಟ್ ತಂದು ನಾನು ಅದನ್ನು ನೋಡಿ ನೀನು ವಾಪಸ್ ಮಾಡೋದು ಅದೆಲ್ಲ 2 ದಿನ ಆಗುತ್ತೆ. ಅದೆಲ್ಲ ಏನು ಬೇಡ, ಸಾಯಂಕಾಲ ನಾನು ಬರ್ತೀನಿ, ಜೊತೆಲೇ ಹೋಗೋಣ, ಅಲ್ಲೇ ಫೈನಲೈಸ್ ಮಾಡು. ಅವ್ನಿಗೆ ಹೇಳೋ ನಾನು ಬರ್ತಿದ್ದೀನಿ ಅಂತ. ಸರಿ ಸರ್. ಹ್ಞೂ ಮಾತು ಸ್ವಲ್ಪ ಕೇಳಿ ಸರ್. ಸರ್ ಏನೇಯ? ಸರ್ 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 ಅದು ಪ್ಲೀಸ್. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕೆಲಸದ ಬಗ್ಗೆ 5 ಪೈಸೆ ಇಂಟ್ರೆಸ್ಟ್ ಇಲ್ಲ ಅಂತ. ನಿಂಗೆ ಯಾಕೆ ಕೆಲಸ? ಮನೆ ಕಡೆಗೆ ನೋಡಿದ್ರೆ ತಿನ್ನಕ್ಕೆ ಕೊಡ್ತಾ ಇಲ್ಲ, ಆಫೀಸಲ್ಲಿ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಯಾಕೆ ಬರ್ತೀಯ ನಮ್ಮ ಪ್ರಾಣ ತಿನ್ನೋಕೆ? ಸರ್ ಅದು ಹಾಗಲ್ಲ ಸರ್, ಅದು ನಾನು ತಲೆ ಕೆಟ್ಟರೆ ಪ್ರಸನ್ನ ಕುಮಾರ್ಗಿನ ಮೆಂಟ್ಲು. ಅಲ್ಲಿ ನೋಡಿದ್ರೆ ಪ್ರಸನ್ನ ಕುಮಾರ್ ನೀನು ದೊಡ್ಡ ಲಾಯರ್ ಆಗ್ತೀಯ ಅನ್ಕೊಂಡಿದ್ದಾರೆ. ಅಲ್ಲಿ ನಿಮ್ಮಪ್ಪ ಆಫೀಸ್ಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಓಟ್ಲ ಹೊಡಿತಾ ಇದೀಯಾ? ಓಟ್ಲನ? ಅಯ್ಯೋ ಹಂಗಂದ್ರೆ ಏನ್ ಸರ್? ಖಂಡಿತ ಇಲ್ಲ ಸರ್. ನಿಮಗೊಂದು ಮಾತೇ ಇಲ್ಲ, ನೀವು ಎಷ್ಟು ಗ್ರೇಟ್ ಲಾಯರ್ ಅಂತ ನಿಮಗೆ ಗೊತ್ತಾ ಸರ್? ಹೌದಾ? ಅಯ್ಯೋ ಹೊರಗಡೆ ಜನ ನಿಮ್ ಬಗ್ಗೆನೆ ಮಾತಾಡ್ತಾರೆ ಸರ್, ನನ್ ಕಿವಿಯರೆ ಕೇಳಿಸ್ಕೊಂಡಿದ್ದೀನಿ. ಹೌದಾ? ಅಯ್ಯೋ ನನ್ ಕಿವಿನೇ ಸಾಕ್ಷಿ. ಆಫೀಸಲ್ಲಿ ಮಮತಾ ಮೇಡಮ್, ಧಾರಣಿ ಮೇಡಮ್, ನಿನಗೆ ಏನೇ ಡೌಟ್ ಇದ್ರು ಆನಂದ್ ಕುಮಾರ್ ಸರ್ ಹತ್ರ ಕೇಳು, ಕರೆಕ್ಟ್ ಆಗಿ ಗೈಡ್ ಮಾಡೋರು ಅವ್ರು ಒಬ್ರೆ ಅಂತ ಅವರೇ ಹೇಳಿದ್ದಾರೆ. ನಿಜವಾಗ್ಲೂ ಸರ್, ಇಟ್ಕೊಳ್ಳಿ ಸರ್, ನನಗೆ ಆಶೀರ್ವಾದ ಮಾಡಿ ಸರ್. ನಿಮ್ಮ ಅಸಿಸ್ಟೆಂಟ್ ಆಗಿರೋ ನನ್ನ ಪುಣ್ಯ, ಮುಂದೆ ಒಂದ್ ದಿವಸ ಇಂಡಿಪೆಂಡೆಂಟ್ ಲಾಯರ್ ಆದ ತಕ್ಷಣ ನಿಮ್ದು ನಮ್ದು ಫೋಟೋ ಆಫೀಸಲ್ಲಿ ಹಾಕ್ತೀನಿ ಸರ್. ಹೌದಾ ಸರ್? ಹೊರಗಡೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಸರ್, ಹೋಗಿ ಬರ್ತೀನಿ ಸರ್. ಆಯ್ತಾಯ್ತು, ನನ್ನ ಬಗ್ಗೆ ಒಳ್ಳೆ ಮಾತಾಡಿದೀಯಾ, ಹಾಳಾಗೋಗು. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಹಲೋ, ಏನಪ್ಪಾ ಇಡೀ ದಿನ ಫೋನೇ ಇಲ್ಲ? ನೀನೇ ಮಾಡ್ಲಿ ಅಂತ ಕಾಯ್ತಿದ್ದೆ, ಲೇಡೀಸ್ ಫಸ್ಟ್ ತಾನೆ. ಈ ಸೌಭಾಗ್ಯಕ್ಕೇನು ಕಮ್ಮಿ ಇಲ್ಲ. ಏನ್ ಕತೆ, ಕೆಲಸ ಮುಗೀತಾ? ಇವತ್ತು ಎಲ್ಲಿ ಸಿಗೋಣ? ನಮ್ಮ ಆಫೀಸ್ ಅಲ್ಲಿ. ಆಫೀಸ್ ಅಲ್ಲ, ಹೇಳದ್ನಲ್ಲೋ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು ಅಂತ. ಹೊರಟಿದ್ದೀನಿ, ಆಫೀಸಿಗೆ ಬಂದ್ರೆ ಸಿಗ್ಬೋದು. ಇವತ್ ಬೇಡ ರೀ, ನಾಳೆ ಹೋಗಿ ಆಫೀಸ್ಗೆ, ಇವತ್ ಮೀಟ್ ಮಾಡೋಣ. ಲಕ್ಷ್ಮಣ್, ಇವತ್ತು ಫಸ್ಟ್ ಡೇ. ಇವತ್ ಮಂಗಳವಾರ, ಮಂಗಳವಾರ ಯಾರು ಕೆಲ್ಸಕ್ಕೆ ಸೇರೋದಿಲ್ಲ ರೀ. ಅಮ್ಮ ಬೇಡ ಅಂದ್ರು ಸರ್, ಮಂಗಳವಾರ ಒಳ್ಳೇದಲ್ವಂತೆ ಅಂತ ಏನೋ ಒಂದ್ ಸುಳ್ಳು ಹೇಳಿ. ಹೆಣ್ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತೀಯಪ್ಪ ನೀನು. ಸರಿ, ಎಲ್ಲಿ ಸಿಗೋದು? ಬಿಡಿ ಕಾಂಪ್ಲೆಕ್ಸ್. ಸರಿ, ಅರ್ಧ ಗಂಟೆ ನಾನು ಇರ್ತೀನಿ. 20 ನಿಮಿಷ ಮಾಡ್ಕೊಳ್ರಿ, ಅರ್ಧ ಗಂಟೆ ಜಾಸ್ತಿ ಆಯ್ತು ಪ್ಲೀಸ್. ನೀವು ಚೌಕಾಸಿನಾ? ಸರಿ ಬಾರಪ್ಪ ದೊರೆ. ಇವತ್ ನಿಂಗೆ ನಾನು ಐ ಲವ್ ಯು ಅಂತ ಹೇಳಿ ಹೇಳ್ತೀನಿ. ಏನೇ ಆಗಲಿ ನನ್ನ ಪ್ರೀತಿನ ನಿವೇದನೆ ಮಾಡ್ಕೋತೀನಿ, ನನ್ನ ಮನಸ್ಸಲ್ಲಿರೋದೆಲ್ಲ ಹಂಚ್ಕೋತೀನಿ. ವೆಂಕಟಪ್ಪ,
ಸರ್. ಆಮೇಲೆ ಮಗಳು ಮತ್ತೆ ಏನಾದರೂ ಮನೆ ಬಿಟ್ಟು ಓಡೋದ್ಲಾ ಸರ್? ನನ್ನ ಕಣ್ಣಿಗೆ ಬೀಳಲೇ ಇಲ್ಲವಲ್ಲಯ್ಯ, ಸ್ಟೇಷನ್ ಕಡೆಗೂ ಬಂದಂಗಿಲ್ಲ. ನೀನೇ ಬರಬೇಡ ಅಂತ ಹೇಳಿರ್ತೀಯ, ನಿನ್ನ ಮಕ್ಕಳ ಬಿಡು ಸರ್. ಅದು ಅವಳಿಗೆ ಕೆಲಸ ಸಿಕ್ಕಿದೆಯಲ್ಲ ಸರ್, ಹಂಗಾಗಿ ಪುರುಸೊತ್ತಾಗಿಲ್ಲ, ಬಂದಿಲ್ಲ ಅಷ್ಟೇ ಸರ್. ಓ, ಅದು ಬೇರೆ ಆಗೋಯ್ತಾ? ಮುಗಿತು ಕಣೆ ನಿನ್ನ ಕತೆ. ಅಂತೂ ನನ್ನ ಮನ್ಸು ಬದಲಾಯಿಸ್ಬಿಟ್ಟೆ. ನಾನೇನ್ ಮಾಡ್ದೆ? ಕೆಲ್ಸಕ್ ಹೋಗೋಣ ಈ ಕಡೆ ಹೇಳ್ಕೊಂಡ್ಬಿಟ್ಟೆ. ಕರ್ತವ್ಯ ಭ್ರಷ್ಟ ಆಗೋದೆ ನಾನು? ನಾಳೆ ಓವರ್‌ಟೈಮ್ ಮಾಡಿವ್ರಂತೆ, ಈಗ ಎಲ್ಲಿಗೆ ಹೋಗೋಣ? ಮಾಮೂಲಿ ಅಂಗಡಿ ಹೋಗಣ್ವಾ? ಸರಿ, ಕಾರಲ್ಲಿ ಹೋಗೋಣ. ಹಾ, ಕಾರ್ ಬೇಡ, ನಾನು ಐರಾವತದಲ್ಲಿ ಹೋಗೋಣ. ಹೆಣ್ಣು ಮಕ್ಳ ಕೈಗೆ ದುಡ್ಡು ಸಿಕ್ಬಿಟ್ರೆ ಹಿಡಿಯಕ್ಕಾಗಲ್ಲ. ಏನಕ್ಕೂ ಒಂದು ಕಣ್ಣಿಟ್ಟಿರೋ ಸರ್, ನನ್ನ ಮಗಳು ದೇವತೆ ಅಂತವಳು ಸರ್, ಹಾಗೆಲ್ಲ ದಾರಿ ತಪ್ಪಲ್ಲ. ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀನಿ, ನನಗೆ ಕೆಳದೆ ಏನು ಮಾಡಲ್ಲ ಸರ್ ಅವಳು. ಹೌದಾ? ಅವತ್ ರಾತ್ರಿ ಪೂರ್ತಿ ಮನೆಯಿಂದ ಆಚೆ ಇದ್ಲಲ್ಲ, ಅದಕ್ಕೇನು ಹೇಳ್ತೀಯಪ್ಪ? ಅವತ್ತು ಅವತ್ತು ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿ ಸರ್, ಯಾರು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳಿ. ಪಾಪ, ಅಂತೂ ಪೂರ್ತಿ ನಂಬಿದ್ಯಾ ಅನ್ನೋ? ಹೆಂಗಪ್ಪ, ಒಂದು ಮಾತು ನೆನ್ಪಿಟ್ಕೋ, ಯಾರನ್ನ ನಂಬ್ತೀಯೋ ಅವರೇ ಮೋಸ ಮಾಡೋದು. ಸರ್, ನನ್ನ ಮಗಳು ನನಗೆ ಅಷ್ಟು ಮೋಸ ಮಾಡಲ್ಲ ಸರ್, ಅಂತ ಕೆಟ್ಟ ಬುದ್ಧಿ ಇಲ್ಲ ಅವಳು. ಅದರಲ್ಲೂ ನಾನು ಅಂದ್ರೆ ಪ್ರಾಣ ಸರ್ ಅವಳಿಗೆ. ಪ್ರಾಣ ಯಾವ ತೆಗಿತಾಳ ಗೊತ್ತಿಲ್ಲ, ನಡೀಲಿ ನಡೀಲಿ. ಹೌದು ಸರ್, ನನ್ನ ಮಗಳ ಮೇಲೆ ನನಗೆ ನಂಬಿಕೆನೂ ಇದೆ ಸರ್, ಆದರೆ ಯಾವನಾರ ಲೋಫರ್ ಬಂದು ಏನಾರು ಮಾಡ್ಬಿಡ್ತಾನೇನೋ ಅನ್ನೋ ಭಯನೂ ಇದೆ ಸರ್. ಅನು ಅನು ಮೂರ್ ಸರಿ ಐ ಲವ್ ಯು ಅಂತವ್ರು ನೀವೇನ್ ಮಾಡ್ತಾ ಇದ್ರಿ?